ಪ್ರವಾಹದಿಂದಾಗಿ ಹಾನಿಗೊಳಗಾದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಾಲಾ ಕಟ್ಟಡಗಳ ಕಾಮಗಾರಿ ಕಳಪೆ ಕಾಮಗಾರಿಯಾಗಿದೆ ಎಂದು ರಾಜೇಂದ್ರ ವಡ್ಡರ್ ಅವರು ಆರೋಪ ಮಾಡಿದರು. ನಿಪ್ಪಾಣಿ ತಾಲೂಕಿನಲ್ಲಿ 2019-20 ಸಾಲಿನಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಟ್ಟಡಗಳ ತುರ್ತು ದುರಸ್ತಿ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಮತ್ತು ಕಳಪೆ ಕಾಮಗಾರಿ ಕಂಡುಬಂದಿದೆ ಎಂದು ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ ಸದಸ್ಯರಾದ ರಾಜೇಂದ್ರ ಪವಾರ್ ಅವರು ಆರೋಪಿಸಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ 2019 ಸಾಲಿನ ಆಗಸ್ಟ್ ತಿಂಗಳಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ಮೂಲಭೂತ ಸೌಕರ್ಯಗಳ ಪುನರ್ಸ್ಥಾಪನೆ ಮತ್ತು ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳಲು ಜಿಲ್ಲೆಯಲ್ಲಿ 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಅದರಲ್ಲಿ 3,28,00,000 ಮೊತ್ತದ 102 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಟ್ಟಡಗಳ ಕಾಮಗಾರಿಗಳನ್ನು ಕೈಗೊಳ್ಳಲು ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ಪಂಚಾಯತ್ ರಾಜ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ ಇವರಿಗೆ ಹಣವನ್ನು ಬಿಡುಗಡೆ ಮಾಡಿ ಆದೇಶಿಸಲಾಗಿತ್ತು. ಆದರೆ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ ಇವರು ಕಾಮಗಾರಿಕೆಗಳಲ್ಲಿ ಬಹಳಷ್ಟು ಕಳಪೆ ಕಾಮಗಾರಿಗಳನ್ನು ಮಾಡಿ ಅನುದಾನವನ್ನು ದೋಚಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ ಇವರಿಗೆ ಚಿಕ್ಕೋಡಿ ಎಲ್ಲ ಅಧಿಕಾರಿಗಳ ಮೇಲೆ ತನಿಖೆ ನಡೆಸಿ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಮಾಡಿಕೊಂಡರು. ಎಲ್ಲರಿಗೂ ನಮಸ್ಕಾರಗಳು. 2019-20 ಪ್ರವಾಹ ಬಂದಿತ್ತು. ಆ ಪ್ರವಾಹದ ನಿಮಿತ್ತ ಸರ್ಕಾರದಿಂದ 2019 ಆಗಸ್ಟ್ನಲ್ಲಿ ಪ್ರಾಥಮಿಕ ಶಾಲಾ ರಿಪೇರಿ ಅಂದರೆ ತುರ್ತು ರಿಪೇರಿ ಮತ್ತು ಪ್ರೌಢಶಾಲಾ ತುರ್ತು ರಿಪೇರಿ ಅಂತ ಬೆಳಗಾವಿ ಜಿಲ್ಲೆಗೆ ಸರ್ಕಾರದಿಂದ 200 ಕೋಟಿಗಳ ಅನುದಾನದಷ್ಟು ಬಿಡುಗಡೆ ಆಯಿತು. ಆ 200 ಕೋಟಿಗಳ ಅನುದಾನ ಜಿಲ್ಲಾಧಿಕಾರಿಯವರ ಒಂದು ಅಧೀನದಲ್ಲಿತ್ತು, ಕಂದಾಯ ಇಲಾಖೆ ಅಧೀನದಲ್ಲಿ. ಕಂದಾಯ ಇಲಾಖೆ ಅಧೀನದಲ್ಲಿದ್ದ ಕಾರಣಕ್ಕಾಗಿ 2019 ಆಗಸ್ಟ್ನಲ್ಲಿ ಇನ್ನೂ ಪ್ರವಾಹ ಬಂದಿದ್ದ ಕಾರಣಕ್ಕಾಗಿ ನಮ್ಮ ನಿಪ್ಪಾಣಿ ಮತಕ್ಷೇತ್ರಕ್ಕೆ ಜಿಲ್ಲಾಧಿಕಾರಿಯವರು ಅವರು 3,28,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದರು. ಯಾಕಂದರೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ತುರ್ತು ರಿಪೇರಿ ಮಾಡಿದ ಸಲುವಾಗಿ ಆ ಒಂದು ಕೆಲಸದ ಹೊಣೆಗಾರಿಕೆಯನ್ನು ಸಂಬಂಧಪಟ್ಟ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚುಕ್ಕೋಡಿ ಇವರಿಗೆ ಕೊಟ್ಟಿದ್ದರು. ಅವರು ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಕಿವಾ ನಿಪ್ಪಾಣಿ ತಾಲೂಕಲ್ಲಿ ಇರತಕ್ಕಂಥ ಎಲ್ಲ ಒಂದು 121 ಸ್ಕೂಲ್ಗಳ ರಿಪೇರಿ ಇದಾವಂತ ತೋರಿಸಿ ಇವತ್ತಿನ ದಿವಸ ಹಣ ದೋಚುವಂಥ ಕೆಲಸ ಈ ಒಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚುಕ್ಕೋಡಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದಾರಂತ ನನ್ನ ಆರೋಪ. ಇವತ್ತಿನ ದಿವಸ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿಯವರು ಅಧಿಕಾರಿಗಳು ಬಹಳಷ್ಟು ನಿಪ್ಪಾಣಿ ತಾಲೂಕಿನಲ್ಲಿ ಬರ್ತಕ್ಕಂಥ 3,25,00,000 ಹಣವನ್ನು ಎಲ್ಲ ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳು ದೋಚಿಕೊಂಡಿದ್ದಾರೆ ನನ್ನ ಆರೋಪ ಇದೆ. ಅದೇ ಕಾರಣಕ್ಕಾಗಿ ಇವತ್ತು ಎಲ್ಲ ಶಾಲೆಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ನಾನು ಯಾಕಂದರೆ ಮೊದಲನೇದಾಗಿ ನಾನು ಹೊಸದಾಗಿ ಶಿಕ್ಷಣ ಮತ್ತು ಆರೋಗ್ಯ ವಿಭಾಗದ ಒಂದು ಸಮಿತಿ ಸದಸ್ಯನಾಗಿ ಶಾಲೆಗಳ ಸುಧಾರಣೆ ಮಾಡುವ ಸಲುವಾಗಿ ನಾನು ಭೇಟಿ ಕೊಟ್ಟಾಗ ಈ ಒಂದು ವಿಷಯ ನನಗೆ ಹೊರಗೆ ಬೆಳಕಿಗೆ ಬಂದಿತ್ತು. ಅದೇ ರೀತಿಯಾಗಿ ಚಿಕ್ಕೋಡಿ ತಾಲೂಕಿನಲ್ಲಿ ಇವತ್ತು ಕೆ ಆರ್ ಡಿ ಎಲ್ಗೆ ಅವರು ಕೆಲಸ ಕೊಟ್ಟಿದ್ದರು. ಕೆ ಆರ್ ಡಿ ಎಲ್ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಕೆ ಆರ್ ಡಿ ಎಲ್ ಅಂದರೆ ಲ್ಯಾಂಡ್ ಅರ್ವಿ ಕೊಟ್ಟಿದ್ದರು. ಅವರು ಅಗ್ದಿ ಒಂದು ನೋಡುವಂಥ ಶಾಲೆಗಳ ರಿಪೇರಿ ಮಾಡಿ ಸುಣ್ಣ ಬಣ್ಣ ಮಾಡಿ ಏನು ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ಅಂತ ಬಗೆಹರಿಸ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಆದರೆ ನಿಪ್ಪಾಣಿ ತಾಲೂಕಿಗೆ ಬರ್ತಕ್ಕಂಥ 3,24,00,000 ಅನುದಾನವನ್ನು ಇವತ್ತು ಅದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿ ಸೇರಿಕೊಂಡು ಎಲ್ಲ ದೋಚಿಕೊಂಡಿದ್ದಾರೆ, ಭ್ರಷ್ಟಾಚಾರ ಆಗಿದೆ ಅಂತ ನನ್ನ ಆರೋಪ ಇದೆ. ಮುಂದಿನ ದಿನ ಜಿಲ್ಲಾಧಿಕಾರಿ ಗಮನಕ್ಕೆ ತಂದುಕೊಂಡು ಲೋಕಾಯುಕ್ತರ ಗಮನಕ್ಕೆ ತೆಗೆದುಕೊಂಡು ಸಂಬಂಧಪಟ್ಟ ವಿಪತ್ತು ನಿರ್ವಹಣೆ ಬೆಂಗಳೂರು ಇವರಿಗೂ ಕೂಡ ನಾ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸಂಬಂಧಪಟ್ಟ ಯಾರ್ಯಾರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿಯಲ್ಲಿ ಅಧಿಕಾರಿಗಳಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕಂತ ನನ್ನ ಒಂದು ವಿಚಾರ. ಯಾಕಂದರೆ ಸಂಬಂಧಪಟ್ಟ ಶಾಲೆಗಳು ಪ್ರವಾಹದಿಂದ ಬಹಳಷ್ಟು ಎಲ್ಲ ಬಿದ್ದು ಹೋಗಿದ್ದು, ಇವೆಲ್ಲ ರಿಪೇರಿ ವ್ಯವಸ್ಥಿತ ಆಗಬೇಕಾಗಿತ್ತು, ಆಗಿಲ್ಲ. ಆ ಕಾರಣಕ್ಕಾಗಿ ಬರುವ ದಿನಮಾನದಲ್ಲಿ ಯಾವ್ಯಾವ ಅಧಿಕಾರಿ ಏನೇನು ಹಣ ದೋಚಿದ್ದಾರೆ ಎಲ್ಲ ತಮ್ಮ ಮುಂದೆ ನಾ ಇಡ್ತೀನಿ ಅಂತ ತಮ್ಮ ಮುಖಾಂತರ ಹೇಳಿ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರಾದ ದುಂಡಪ್ಪ ಕಮತ್ನೂರೆ ಮಾತನಾಡಿದರು. ಈ 3,25,000 ನಮ್ಮ ಶಾಲೆಗೆ ಬಂದಂತಹ ಅನುದಾನವನ್ನು ನಮ್ಮ ಶಾಲೆಗೆ ಗುರುಗಳಿಗೆ ಹೆಡ್ಮಾಸ್ತರವರಿಗೆ ಬಂದು ಹೇಳಿದರು ಪಂಚಾಯತಿ ವತಿಯಿಂದ. ಇಲ್ಲಿಂದ ಹಿಂಗೆ 3,25,000 ರೂಪಾಯಿ ಬಂದಿದೆ, ಇದನ್ನು ಕೆಲಸ ಎಲ್ಲಿ ಮಾಡಬೇಕಂತ ಕೇಳಿದವರು. ಅದಕ್ಕೆ ಅವರು ಹೆಡ್ಮಾಸ್ತರ್ ಅವರು ಮನಸ್ಸಿನಿಂದ ಹೇಳಿದರು, ಇಸ್ರಾಗ ಎಸ್ ಡಿ ಎಂ ಸಿ ಯಾರನ್ನೂ ಕರೀಲ್ದೆ ಎಸ್ ಡಿ ಎಂ ಸಿ ಗಮನಕ್ಕೆ ತರದ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಮಳೆ ಬಿದ್ದು ಸೋರೆಲ್ಲ ಹಂಚಿಲ್ಲದನ್ನು ತಿರುಗಾ ಹೋಗುತ್ತಿತ್ತು. ಅದನ್ನು ಅವರೇನು ಮಾಡಿದ್ದಕ್ಕೆ ಈ ನಮ್ಮ ಹೆಡ್ಮಾಸ್ತರ್ ಕುಂಡುವಂಥ ಜಾಗದಲ್ಲಿ ಬ್ಲಾಕನ್ನು ಸ್ಟೈಲ್ ಪರಿಚಯನ ಹಾಕಿ ಅಲ್ಲೇನು ನೆಸೆಸರಿ ಇಲ್ಲಾಗಿತ್ತು ಅದನ್ನು ಹಾಕಿ ಕೊಟ್ಟರು. ನಾವು ಬಂದು ಕೇಳಿದಾಗ ಎಸ್ ಡಿ ಎಂ ಸರ್ ಬಂದು ಕೇಳಿದಾಗ ನಮಗೊಂದು ಇಲ್ಲಿ ಒಂದು 2 ಮಂದಿ ಉತ್ತರ ಕೊಟ್ಟಿದ್ದರು. ಇದು
ನಿಮಗೇನು ಸಂಬಂಧ ಬರಂಗಿಲ್ಲ, ಗೌರ್ಮೆಂಟ್ದಿಂದ ಬಂದಿದೈತಿ, ಫ್ಲಡ್ದಿಂದ ಬಂದಿದೈತಿ ಅಂತ ಹೇಳಿದರು. ಎಸ್ ಡಿ ಎಂ ಸಿ ಬರೀ ಯಾವುದಕ್ಕಾಗೈತೆ ಅಂದ್ರಪ್ಪ ಅಂದ್ರೆ ಶಾಲೆಗೆ ಹುಡುಗರು ಬರಲಾದ್ರೆ ಅವ್ರಿಗೆ ಹೋಗಿ ಕರ್ಕೊಂಡು ಬರೋದೈತಿ, ಮತ್ತೊಂದು ಯಾವುದೇ ಒಂದು ಜಗಳ ಆಗತ್ತೆ ಅಂದ್ರೆ ಅಲ್ಲಿ ಬಂದು ಬಿಡಿಸ್ಬೇಕು. ಬೇರೆದು ಯಾವುದೂ ಎಸ್ ಡಿ ಎಂ ಸಿಯಾಗ ಉಪಯೋಗ ಇಲ್ಲಿ ನಡೆಯಂಗಿಲ್ಲ. ಉಪಯೋಗ ಮಾಡಬೇಕಾದ್ರೆ ಎಸ್ ಡಿ ಎಂ ಸರ್ನ ತೊಗೊಂಡು ಯಾವುದು ಕಾರ್ಯಕ್ರಮ ಬರಬೇಕಾದ್ರೆ ಕಾರ್ಯಕ್ರಮ ಮಾಡಿಸ್ಬೇಕಾದ್ರೆ ಎಸ್ ಡಿ ಎಂ ಸರ್ ಇಲ್ಲಿ ಯಾರೂ ಕರೆಯಂಗಿಲ್ಲ. ಎಸ್ ಡಿ ಎಂ ಸಿ ಬರೀ ಹೆಸರಿಗೈತಿ. ಎಸ್ ಡಿ ಎಂ ಸಿ ಉಪಯೋಗ ಆಗಬೇಕಾದ್ರೆ ಗೌರ್ಮೆಂಟ್ದಿಂದ ಯಾವ ಫಂಡ್ ಬರಬೇಕಾದ್ರೆ ಎಸ್ ಡಿ ಎಂ ಸಿ ಥ್ರೂ ಆಗಬೇಕಂತೇಳಿ ನಾನು ಕೇಳ್ಕೊ.